ನಕಲಿ ದಾಖಲೆಯನ್ನ ತೋರಿಸಿ ಲಕ್ಷ ಲಕ್ಷ ರೂಪಾಯಿಯನ್ನ ಗುಳು ಮಾಡಲಾಗಿದೆ. ಪತ್ನಿ ಹೆಸರಲ್ಲಿ ದಾಖಲೆಯನ್ನ ಸೃಷ್ಟಿಸಿ ಹಣವನ್ನ ಸ್ವಾಹ ಮಾಡಿಬಿಟ್ಟಿದ್ದಾರೆ. ಅದು ಶಾಸಕ ಶಿವಮೂರ್ತಿ ನಾಯಕ ಗುಳು ಮಾಡಿರುವಂತ ಕಥೆಯನ್ನ ನಾವು ನಿಮ್ಗೆ ತೋರಿಸ್ತಾ ಇರುವಂತದ್ದು. ನಕಲಿ ದಾಖಲೆಯನ್ನ ತೋರಿಸಿ ಲಕ್ಷ ಲಕ್ಷ ಹಣವನ್ನ ಗುಳು ಮಾಡಲಾಗಿದೆ. ಜನಪ್ರತಿನಿಧಿಗಳೇ ಈ ರೀತಿಯಾಗಿ ಮಾಡಿಬಿಟ್ರೆ ಇನ್ನ ಜನರ ಕತೆ ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇವರು ನಾವೇ ನ್ಯಾಯವಂತರು, ನಾವೇ ನೀತಿವಂತರು ಅಂತೆಲ್ಲ ಉದ್ದುದ್ದ ಭಾಷಣ ಬಿಗಿತಾರೆ. ಮಾಡಿರೋ ಕೆಲಸ ನೋಡಿ, 2002-2003 ಇವರ 28 ಗುಂಟೆ ಜಮೀನನ್ನ ವಶಪಡಿಸಿಕೊಳ್ಳಲಾಗಿರುತ್ತೆ. ರಾಷ್ಟ್ರೀಯ ಹೆದ್ದಾರಿ 4 ಅಗಲೀಕರಣಕ್ಕೆ ಜಮೀನನ್ನ ವಶಪಡಿಸಿಕೊಂಡಿರ್ತಾರೆ. ದಾವಣಗೆರೆ ಅವರಗೇರಿ ಗ್ರಾಮಕ್ಕೆ ಸೇರಿದಂತ ಜಮೀನು ಅದು. ಈ ಜಮೀನಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ಈ ಜಮೀನು ನಿವೇಶನ ಅಂತ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಲಾಗಿರುವಂಥದ್ದು. ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ನಕಲಿ ದಾಖಲೆ ಸೃಷ್ಟಿ ಮಾಡಿಬಿಟ್ಟು ಸರ್ಕಾರದಿಂದ 46 ಲಕ್ಷ ರೂಪಾಯಿ ಪರಿಹಾರವನ್ನ ಪಡೆದಿದ್ದಾರೆ. 46 ಲಕ್ಷ ರೂಪಾಯಿ ಹಣವನ್ನ ಪಡೆದಿರುವಂಥದ್ದು ಹೆದ್ದಾರಿ ಪ್ರಾಧಿಕಾರದ ತನಿಖೆಯಲ್ಲಿ ಅಕ್ರಮ ಬಯಲಾಗಿದೆ. ಹೆದ್ದಾರಿ ಪ್ರಾಧಿಕಾರದವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇರ್ತಾರೆ. ಇದು ಹೇಗೆ ನಿವೇಶನ ಆಗ್ಬಿಡುತ್ತೆ ಅಂತ ಅವರು ಡೌಟ್ ಬಂದಿರುತ್ತೆ, ತನಿಖೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಈ ಅಕ್ರಮ ಬಯಲಾಗಿದೆ. ಈಗ ಶಾಸಕ ಶಿವಮೂರ್ತಿ ನಾಯಕಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಒಟ್ಟು 95,37,000 ರೂಪಾಯಿ ವಸೂಲಿಗೆ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಶಿವಮೂರ್ತಿ ಬೆಂಗಳೂರು ನಿವಾಸಕ್ಕೆ ನೋಟಿಸ್ ಅನ್ನ ಕಳುಹಿಸಲಾಗಿದೆ. ಇವರು ಶಾಸಕರಾಗಿದ್ದಂಥವರು ಶಾಸಕರಾಗಿದ್ದುಕೊಂಡು ಎಂತಹ ಮಹಾನ್ ಕಾರ್ಯ ಮಾಡಿಬಿಟ್ಟಿದ್ದಾರೆ ನೋಡಿ. ಇಂಥ ಶಾಸಕರನ್ನ ನಮ್ಮ ಜನ ಗೆಲ್ಲಿಸಿ, ಅದು ಅಭೂತಪೂರ್ವವಾದಂತಹ ಮತಗಳಿಂದ ಗೆಲ್ಲಿಸಿ ಆಯ್ಕೆ ಮಾಡ್ತಾರೆ. ಬಟ್ ಆ ಶಾಸಕರ ಹಿಂದಿನ ಬಣ್ಣವನ್ನ ನೋಡ್ತಾ ಇದ್ದೀರಾ ನೀವು ಕೂಡ. ಸರ್ಕಾರಕ್ಕೆ ಯಾಮಾರಿಸ್ಬಿಟ್ಟು ಲಕ್ಷ ಲಕ್ಷ ಹಣವನ್ನ ಗುಳು ಮಾಡಿರುವಂತ ಕತೆ ಇದು. ಪತ್ನಿ ಹೆಸರಲ್ಲಿ ಜಮೀನನ್ನ ಮಾಡಿ ಇದು ನಿವೇಶನ ಜಮೀನಲ್ಲ ಅಂತ ಹೇಳಿ 46 ಲಕ್ಷ ರೂಪಾಯಿಯನ್ನ ಪಡ್ಕೊಂಡಿರುವಂಥದ್ದು, ಸರ್ಕಾರದಿಂದ ಪರಿಹಾರವನ್ನ ಪಡ್ಕೊಂಡಿರುವಂಥದ್ದು ಈಗ ಹೆದ್ದಾರಿ ಪ್ರಾಧಿಕಾರದವರು ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ. ಸೊ ಹೀಗಾಗಿ ಈಗ ಅವರ ನಿವಾಸಕ್ಕೆ ನೋಟಿಸ್ ಅನ್ನ ಅಂಟಿಸಲಾಗಿರುವಂಥದ್ದು. 95,37,000 ರೂಪಾಯಿ ವಸೂಲಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಶಿವಮೂರ್ತಿ ಅವರ ಬೆಂಗಳೂರು ನಿವಾಸಕ್ಕೆ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ದಾರೆ. ಸೊ ಅದಕ್ಕೆ ಉತ್ತರ ಕೊಟ್ಟು ಆ ಒಂದು ಹಣವನ್ನ ಭರಿಸಬೇಕಾಗಿದೆ. ಯಾಮಾರ್ಸ್ದಂತ ಹಿನ್ನೆಲೆಯಲ್ಲಿ, ಸರ್ಕಾರಕ್ಕೆ ಯಾಮಾರ್ಸ್ದಂತ ಹಿನ್ನೆಲೆಯಲ್ಲಿ ಅವರಿಗೆ ಈ ರೀತಿಯಾಗಿ ದಂಡವನ್ನ ವಿಧಿಸಲಾಗಿದೆ. 46 ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ರು ಪರಿಹಾರದ ರೂಪದಲ್ಲಿ. ಸೊ ಹೀಗಾಗಿ ಈಗ 93,37,000 ರೂಪಾಯಿ ಹಣವನ್ನ ದಂಡ ವಸೂಲಿ ಮಾಡಬೇಕು ಅಂತ ಹೇಳಿ ರಾಷ್ಟ್ರೀಯ ಪ್ರಾಧಿಕಾರದವರು ಈಗ ಆಲ್ರೆಡಿ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಸೊ ಹೀಗಾಗಿ ಆ ಒಂದು ನೋಟಿಸ್ ಅನ್ನ ಈಗ ಆಲ್ರೆಡಿ ಇವರ ಮನೆಗೆ ಅಂಟಿಸಿ ಬರಲಾಗಿರುವಂಥದ್ದು, ಬೆಂಗಳೂರಿನಲ್ಲಿರುವಂತಹ ಇವರ ನಿವಾಸಕ್ಕೆ. ಯಾಕೆ ಇಷ್ಟೊಂದು ದೊಡ್ಡ ಆಸೆ ಏನೋ ಗೊತ್ತಿಲ್ಲ ಜನಪ್ರತಿನಿಧಿಗಳಿಗೆ. ಮಾತೆತ್ತಿದ್ರೆ ಸಾಕು, ಆಯ್ಕೆ ಆಗೋದೇ ದುಡ್ಡು ಹೊಡೆಯೋದಕ್ಕೆ, ಕೋಟಿ ಕೋಟಿ ದುಡ್ಡು ಮಾಡಬೇಕು ಅನ್ನುವ ಇಂಟೆನ್ಷನ್ ಇಟ್ಕೊಂಡೇ ಬರ್ತಾರೆ ಅಂತ ಕಾಣಿಸುತ್ತೆ. ಇತ್ತೀಚೆಗೆ ಬರ್ತಾ ಇರುವಂತಹ ಆಲ್ಮೋಸ್ಟ್ ಎಲ್ಲ ಶಾಸಕರು ಅದೇ ಇಂಟೆನ್ಷನ್ ಅಲ್ಲೇ ಇದ್ದಾರೆ. ಸರ್ಕಾರದ ಹಣ ತಗೋಬೇಕಾದ್ರೆ ಕೆ ಶಿವಮೂರ್ತಿಯವರು ಈ ತನ್ನ ಹೆಂಡತಿ ತಗೊಳ್ತಕ್ಕಂಥ ದಾಖಲೆಗೆ ಇವರು ಐಡೆಂಟಿಫಿಕೇಶನ್ ಮಾಡಿ ಸೈನ್ ಹಾಕಿರೋದ್ರಿಂದ ಇಬ್ರು ಸರಿಗಾಗಿ ಮಾಡಿರ್ತಕ್ಕಂಥ ಕೆಲಸ ಅಂತ ದಾಖಲಿನಲ್ಲೇ ರುಜುವಾತಾಗ್ತಿರೋದ್ರಿಂದ ಇವರಿಬ್ಬರ ಮೇಲೂ ಕೂಡ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು. ಮಾನ್ಯ ಸಚಿವರು ಈ ಜಿಲ್ಲೆಯವರೇ ಆಗಿದ್ದು, ಆರೋಗ್ಯ ಸಚಿವರಾಗಿದ್ದಾರೆ, ಅವರು ವಾಣಿ ವಿಲಾಸ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾದ ನ್ಯಾಯಯುತವಾದ ಈ ಫ್ರಾಡ್ ಕೆಲಸವನ್ನ ಅವರು ಈ ಮಾಡಿರ್ತಕ್ಕಂಥದ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಲಿಕ್ಕೆ ಈ ಕೂಡಲೇ ಅವರು 2003 ಭೂ ಸೌದಾನ ಆಗಿರ್ತಕ್ಕಂಥ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಹಿಂದೆ ಅವರು ಸೈಟ್ ರೇಟಲ್ಲಿ ಪರಿಹಾರವನ್ನು ಪಡೆದಿರ್ತಾರೆ. ಆದರೆ ಅದು ಭೂ ಪರಿವರ್ತನೆ ಆಗಲಿ ಅಥವಾ ಖಾತೆ ಆಗಲಿ ಆಗಿರೋದಿಲ್ಲ. ಅದನ್ನು ಗ್ರಾಮ ಪಂಚಾಯತಿಯಲ್ಲಿ ಖಾತೆ ಮಾಡಿದ್ವಿ ಅಂತೇಳಿ ಮತ್ತು ಆ ಖಾತೆಯನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವರ್ಗಾವಣೆ ಮಾಡಿಕೊಂಡು ಅಲ್ಲೂ ಕೂಡ ಡೋರ್ ನಂಬರನ್ನು ಪಡೆದು ಅದರ ಮೇಲೆ ಅವರು ಹಿಂದೆ ಹೆಚ್ಚಿನ ಪರಿಹಾರವನ್ನು ಪಡೆದಿರ್ತಾರೆ. ಸೆಂಟ್ರಲ್ ವಿಜಿಲೆನ್ಸ್ ಟೀಮ್ನವರು ತನಿಖೆಯನ್ನು ಮಾಡಿಬಿಟ್ಟು ಅವ್ರ ತನಿಖೆ ಆಧಾರದ ಮೇಲೆ ನಮಗೆ ಹೆಚ್ಚುವರಿ ಹಣವನ್ನು ವಸೂಲಿ ಮಾಡಲಿಕ್ಕೆ ನಿರ್ದೇಶನ ಬಂದಿದೆ. ಆ ನಿರ್ದೇಶನದ ಪ್ರಕಾರ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ವಿ. ನೋಡ್ತಿದ್ದೀರಾ, 2013 ಶಾಸಕರಾಗಿದ್ದಂಥವರು ಶಿವಮೂರ್ತಿ ನಾಯಕ್ ಅವರು ಅವರು ಮಾಡಿರುವಂತ ಅಕ್ರಮ ಗೊತ್ತಾದ ಮೇಲೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ದಂಡವನ್ನ ವಿಧಿಸಿದ್ದಾರೆ. 46 ಲಕ್ಷ ರೂಪಾಯಿ ಇದು ನಿವೇಶನದ
ಜಾಗ. ಸೊ ಹೀಗಾಗಿ ಪರಿಹಾರ ಜಾಸ್ತಿ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮೋಸವನ್ನ ಮಾಡಿ 46 ಲಕ್ಷ ರೂಪಾಯಿ ಪರಿಹಾರವನ್ನ ಪಡ್ಕೊಂಡಿರ್ತಾರೆ. ಅದಾದ್ಮೇಲೆ ತನಿಖೆಯನ್ನ ಮಾಡಾದ್ಮೇಲೆ ಇದು ಗೊತ್ತಾಗಿರುವಂತದ್ದು, ಅಕ್ರಮವಾಗಿ ಪರಿಹಾರವನ್ನ ಪಡೆಯಲಾಗಿದೆ ಅಂತ. ಸೊ ಹೀಗಾಗಿ ಹೆದ್ದಾರಿ ಪ್ರಾಧಿಕಾರದವರು 93,37,000 ರೂಪಾಯಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಂಡವನ್ನ ಕಟ್ಟಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಲಿಂಗನಾಯಕ್ ಅವರು ದೂರದಾರರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮಸ್ಕಾರ. ಏನಾಗಿರೋದು ಈಗ, ಏನಂತ ನೋಟಿಸ್ ಅನ್ನ ಕೊಟ್ಟಿದೆ ಸರ್? ಸರ್, ಮಾಜಿ ಸಚಿವ ಕೆ ಶಿವಮೂರ್ತಿ ಅವರ ಪತ್ನಿ ಹಾಲಿ ಡಾಕ್ಟರ್ ಗೀತಾ ಶಿವಮೂರ್ತಿ ಹಾಲಿ ವಾಣಿವಿಲಾಸ ಆಸ್ಪತ್ರೆ ಬೆಂಗಳೂರಲ್ಲಿ ಅಧೀಕ್ಷಕಿಯಾಗಿ ಸೇವೆ ಸಲ್ಲಿಸ್ತಿದ್ದಾರೆ ಸರ್. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ ಸರ್. ಅವರ ಹೆಸರಿನಲ್ಲಿ ಆವರಗೆರೆ ಗ್ರಾಮ ಪಂಚಾಯತಿಗೆ ಸೇರ್ಕೊಂಡಂತೆ ರಿಸರ್ವೆ ನಂಬರ್ 57/2 ಜಮೀನಿದೆ. ಆ ಜಮೀನಿನ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ 4 ಹಾದು ಹೋಗಿದೆ. ಆ ಜಮೀನಿನ 28 ಗುಂಟೆ ರಾಷ್ಟ್ರೀಯ ಹೆದ್ದಾರಿಗೆ ತೆಗೆದುಕೊಂಡಿದ್ದಾರೆ. ಆ 28 ಗುಂಟೆ ಜಮೀನಿಗೆ ಕುಸ್ಕಿ ದರದಲ್ಲಿ 3 ಲಕ್ಷ ರೂಪಾಯಿ ಮಾತ್ರ ಬಿಡುಗಡೆ ಆಗಿತ್ತು. ಅಷ್ಟಕ್ಕೆ ತೃಪ್ತಿ ಪಡೆದ ಮಾಜಿ ಸಚಿವ ಶಿವಮೂರ್ತಿ ಮತ್ತು ಆತನ ಪತ್ನಿ ಆ ದುಡ್ಡು ಹೊಡಿಲಿಕ್ಕೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಗ್ರಾಮ ಪಂಚಾಯತ್ ಖಾತೆ ಮಾಡಿಸ್ಕೊಂಡು ಆಮೇಲೆ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಡೋರ್ ನಂಬರ್ ನ ಪಡೆದು ನಿವೇಶನಗಳ ದರದಲ್ಲಿ ಹಣವನ್ನ ಪಡೆದಿದ್ದಾರೆ. 3 ಲಕ್ಷದ ಬದಲಾಗಿ 46 ಲಕ್ಷ ಹಣ ಪಡೆದು ಸರ್ಕಾರಕ್ಕೆ ಮೋಸ ಮಾಡಿ ವಂಚನೆ ಮಾಡ್ತಾ ಇದ್ದಾರೆ. ಮಾಡಿ ಈಗಾಗಲೇ ದಾಖಲೆಗಳು ಈಗಲೇ ದೃಢಪಟ್ಟಿದ್ದಾವೆ. ನವದೆಹಲಿಯ ವಿಜಿಲೆನ್ಸ್ ನವರು ಕೂಡ ಇವರು ಕೊಟ್ಟಿರ್ತಕ್ಕಂತ ಸುಳ್ಳು ದಾಖಲೆಗಳ ಮೇಲೆ ಈ ಹಣವನ್ನ ವಾಪಸ್ ಕಟ್ಟಬೇಕು ಅಂತ ಹೇಳಿ ಬಡ್ಡಿ ಸಮೇತ 95 ಲಕ್ಷದ ಚಿಲ್ಲರೆ ಈಗಾಗಲೇ ಸರ್ಕಾರಕ್ಕೆ ಮರುಪಾವತಿ ಮಾಡಬೇಕಂತ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ನಿಂಗನಾಯಕ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ತು ಕರ್ದು ಈ ಶಾಲೆಯ ಶಿಕ್ಷಕರು ಇಲ್ಲೇ ಇರಬೇಕು ಅಂತ ಹೇಳಿರೋದೆಲ್ಲ ನೋಡಿದ್ದೀರಾ, ನೀವು ಕೂಡ ಆ ರೀತಿಯಾದಂತ ಸಾಕಷ್ಟು ಪ್ರಕರಣ ನೋಡಿದ್ದೀರಾ. ಆದ್ರೆ ಈ ಶಾಲೆಯ ಶಿಕ್ಷಕ ಮಾತ್ರ ಬೇಡವೇ ಬೇಡ ಅಂತ ಪೋಷಕರು ಮತ್ತೆ ಮಕ್ಕಳು ಇಬ್ಬರೂ ಕೂಡ ಕೇಳ್ತಾ ಇರುವಂತದ್ದು. ಈ ಶಾಲೆಯಲ್ಲಿ ಪುಳಿಯೋಗರೆ ಕಿಚ್ಚು ಇನ್ನೂ ಕೂಡ ಆರಿಲ್ಲ, ಶಾಲೆಗೆ ಮಕ್ಕಳನ್ನೇ ಕಳಿಸ್ತಾ ಇಲ್ಲ ಪೋಷಕರು, ಮನೆಯಲ್ಲೇ ಪಾಠವನ್ನ ಮಾಡ್ತಾ ಇದ್ದಾರೆ ಪೋಷಕರು. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಅವಮಾನ ಮಾಡಿದಂತಹ ಶಿಕ್ಷಕ ಬೇಡ ನಮ್ಗೆ ಅಂತ ಹೇಳ್ತಾ ಹಠವನ್ನ ಮಾಡ್ತಾ ಇದ್ದಾರೆ ಪೋಷಕರು. ಈ ಶಾಲೆಗೆ ಈ ಶಿಕ್ಷಕ ಬೇಡ, ಆ ಶಿಕ್ಷಕ ಹೋಗೋವರೆಗೂ ಕೂಡ ನಾವು ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ. ಹಾಸನದ ಸಕಲೇಶ್ಪುರದ ಕಬ್ಬಿನ ಗದ್ದೆಯ ಶಾಲೆ ಇದು. ಶಾಲೆಯಲ್ಲಿದ್ದಾರೆ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಶಿಕ್ಷಕನಿಗೆ ಹೆದರಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ ಪೋಷಕರು. ಇದಕ್ಕೆ ಕಾರಣ ಪುಳಿಯೋಗರೆ ಎಂಬ ಪದ, ವಿದ್ಯಾರ್ಥಿಯಿಂದ ಪುಳಿಯೋಗರೆ ಪದವನ್ನ ಹೇಳಿಸಿದ್ರು ಈ ಶಿಕ್ಷಕ. ವಿದ್ಯಾರ್ಥಿ ತೊದಲು ಮಾತನ್ನ ವೈರಲ್ ಮಾಡಲಾಗಿತ್ತು, ವಿಡಿಯೋವನ್ನ ಹರಿಬಿಡಲಾಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ಇದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದಕ್ಕಾಗಿ ಶಿಕ್ಷಕ ನಿರ್ವಾಣಯ್ಯ ಸಸ್ಪೆಂಡ್ ಕೂಡ ಆಗಿದ್ದ. ಇದೀಗ ಸಸ್ಪೆಂಡ್ಗೆ ಸ್ಟೇ ಅನ್ನ ತಂದು ಮತ್ತೆ ಕರ್ತವ್ಯಕ್ಕೆ ಹಾಜರಾಗ್ತಾ ಇರುವಂತದ್ದು. ಅವರು KATಯಿಂದ ಏನೇ ಕೇಸ್ ಗೆದ್ದು ಬಂದಿದ್ರು ಕೂಡ ಪೋಷಕರು ಮಾತ್ರ ಅದನ್ನ ಒಪ್ತಾ ಇಲ್ಲ. ಈ ಶಿಕ್ಷಕ ಬೇಡವೇ ಬೇಡ, ಬೇರೆ ಕಡೆ ಎಲ್ಲಿಗಾದ್ರೂ ಟ್ರಾನ್ಸ್ಫರ್ ಮಾಡಿ, ನಾವು ಈ ಶಿಕ್ಷಕನ ಹತ್ರ ನಮ್ಮ ಮಕ್ಕಳನ್ನ ಕಳಿಸೋದಿಲ್ಲ ಅಂತ ಹಠ ಮಾಡ್ತಾ ಅವರೇ ಒಂದು ಸಪರೇಟ್ ಒಂದು ಕೊಠಡಿಯಲ್ಲಿ ಪಾಠವನ್ನ ಮಾಡ್ತಾ ಇದ್ದಾರೆ ಪೋಷಕರು ತಮ್ಮ ಮಕ್ಕಳಿಗೆ. ಶಿಕ್ಷಕನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಗ್ರಾಮದ ಜನ. ಮಕ್ಕಳನ್ನ ಶಾಲೆಗೆ ಕಳುಹಿಸದೆ ಶಿಕ್ಷಕನ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ, ಮನೆಯಲ್ಲೇ ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಂತೋಷ್ ಅಂತ ಪೋಷಕರೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಅವರೇ, ಯಾವಾಗ ಈತ ಮತ್ತೆ ಕೆಲಸಕ್ಕೆ ಹಾಜರಾಗ್ತಾ ಇರುವಂತದ್ದು, ನೀವೇನು ಮನವಿಯನ್ನ ಮಾಡ್ತಾ ಇದ್ದೀರಾ ಈ ಶಿಕ್ಷಕನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸರ್, ಇದು ನಾವು ನಿನ್ನೆ 10:30 ಬಂದು ಚಾರ್ಜ್ ತಗೊಂಡಿದ್ದಾರೆ. ನಿನ್ನೆಯಿಂದ? ಹಲೋ, ಹೇಳಿ ಹೇಳಿ. 10:30 ಚಾರ್ಜ್ ತಗೊಂಡಿದ್ದಾರೆ, 11 ಗಂಟೆಗೆ ರಜಾ ಹಾಕ್ಬಿಟ್ಟು ಹೋಗಿದ್ದಾರೆ. ಅದು ಮಧ್ಯಾಹ್ನ ಮೇಲೆ ರಜಾ ಅಂತ ಹೇಳಿ ಬರೆದ್ಬಿಟ್ಟು ಹೋಗಿದ್ದಾರೆ. ಮತ್ತೆ ಅವರು 7 ಮಂಗಳವಾರದಿಂದ ಇಲ್ಲಿ ಸ್ಕೂಲಿಗೆ ಕ್ಲಾಸ್ ತಗಂತೀನಿ ನಾನು ಬಂದು ಅಂತ ಹೇಳ್ಬಿಟ್ಟು ರಜಾ ಹೋಗಿದಾರಂತೆ ಸಾಹಿತ್ಯ ಸಮ್ಮೇಳನಕ್ಕೆ ಸರ್. ಅವ್ರು ಬಂದ್ರೆ ನಾವು ಖಂಡಿತವಾಗಿ ಸ್ಕೂಲಿಗೆ ಮಕ್ಕಳನ್ನ ಕಳ್ಸಲ್ಲ ಸರ್. ಈಗ ನೀವೆಲ್ಲ ಆಲ್ಮೋಸ್ಟ್ ಪೋಷಕರೆಲ್ಲ ಇದೇ ರೀತಿಯಾದಂತ ಮನವಿ ಮಾಡ್ತಾ ಇದೀರಾ ಅಲ್ವಾ?
ಹೌದು ಸರ್ ಹೌದು. ಅಲ್ಲಿರುವಂತ ಬಿಇಒಗಾಗ್ಲಿ ಅಥವಾ ಹೆಡ್ ಮಾಸ್ಟರ್ ಗೆ ಯಾರಿಗಾದ್ರೂ ಮನವಿ ಮಾಡಿದಿರಾ ಈ ವಿಚಾರದಲ್ಲಿ, ಅವರನ್ನ ಟ್ರಾನ್ಸ್ಫರ್ ಮಾಡಿ ಬೇರೆ ಕಡೆ ಅಥವಾ ಬೇರೆ ಏನಾದ್ರೂ? ಹೌದು ಸರ್, ಬಿಇಒಗು ಮಾಡಿದೀವಿ, ಮತ್ತೆ ಡಿಡಿಪಿಒಗು ಸಮೇತ ಒಂದು ಅರ್ಜಿ ಕೊಟ್ಟು ಬಂದಿದೀವಿ. ಎಲ್ಲಾ ಕೆಲಸ ಮಾಡಿದ್ವಿ ಸರ್. ಏನಂದ್ರು ಅವರು? ಅವರೆಲ್ಲ ವರ್ಗಾವಣೆ ಮಾಡ್ತೀವಿ ಅಂತ ಅಂದಾರೆ ಸರ್ ಅಷ್ಟೇ. ಮತ್ತೆ ಈಗ ಈ ಕೇಳಿದ್ರೆ ಕೆಇಟಿ ಕೋರ್ಟ್ ಇಂದ ಅವರು ಸ್ಟೇ ತಂದಿದ್ದಾರೆ, ಅವ್ರನ್ನ ತೆಗಿಯಕ್ ಆಗಲ್ಲ ಅಂತಾರೆ ಸರ್. ಎಷ್ಟನೇ ಕ್ಲಾಸಿಗೆ ಪಾಠ ಮಾಡ್ತಾ ಇದ್ರು ಅವರು? ಸರ್ 5ನೇ ಕ್ಲಾಸಿಗೆ ಒಂದ್ ಸಬ್ಜೆಕ್ಟ್ ತಾಂತಿದ್ರು ಸರ್, ಕನ್ನಡ ಒಂದೇ. 5ನೇ ಕ್ಲಾಸಿಗೆ ಕನ್ನಡ ಒಂದ್ ಸಬ್ಜೆಕ್ಟ್ ತಗೊಳ್ತಿದ್ದಾರೆ. ಈಗ ನೀವೆಲ್ಲ ಮಕ್ಕಳನ್ನ ಕಳಿಸ್ತಾ ಇಲ್ವಲ್ಲ, ಈ ಹೆಡ್ ಮಾಸ್ಟರ್ ಏನಾದ್ರೂ ಅಟ್ಲೀಸ್ಟ್ ಅವರಿಗೆ ನಿಯೋಜನೆ ಮಾಡದೆ ಬೇರೆ ಏನಾದ್ರೂ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡ್ತಾ ಇದಾರ? ಸರ್ ಅವ್ರು ಹೇಳಿರು, ನಿನ್ನೆ ಹೆಡ್ ಮಾಸ್ಟರ್ ನಮ್ಮನ್ನ ಕರೆದು ಕೇಳಿರು, ನೋಡಿ ನಾವು ಬಿಒ ಹತ್ರ ಮಾತಾಡ್ತೀವಿ, ನಾಳೆಯಿಂದ ಕಳಿಸ್ಕೊಡಿ ಅಂತ ಅಂದ್ರು. ಅದಕ್ಕೆ ನಾವ್ ಹೇಳಿವಿ, ಇಲ್ಲ ನೀವು ಬಿಒ ಹತ್ರ ಒಂದು ಕೇಳ್ಬಿಟ್ಟು ಅವ್ರ ಹತ್ರ ಲೆಟರ್ ತಗೊ ಬನ್ನಿ, ಬೇಕಾದ್ರೆ ಆಮೇಲೆ ಬೇಕಾದ್ರೆ ನೋಡೋಣಂತೆ. ಅಲ್ಲಿವರೆಗು ನಾವು ಇವ್ರು ಬರ್ತಾರೆ ಅಂದ್ರೆ ಮಕ್ಳು ಭವಿಷ್ಯ ಒಬ್ರಿಗೋಸ್ಕರ, 25-30 ಮಕ್ಳು ಭವಿಷ್ಯ ಹಾಳಾಗುತ್ತೆ. ಇಲ್ಲ ಭವಿಷ್ಯ ಹಾಳಾದ್ರು ಪರವಾಗಿಲ್ಲ, ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅವ್ರ ಮನ್ಸಲ್ಲಿ ಇದ್ರೆ ಒಳ್ಳೇದ, ಅವ್ರ ಒಬ್ರು ಒಳ್ಳೇದಾಗ್ಲಿ, 20 ಮಕ್ಳು ಭವಿಷ್ಯ ಹಾಳಾಗ್ಲಿ ಬಿಡಿ ಅಂತ ಹೇಳಿದ್ವಿ. ಓಕೆ, ಥ್ಯಾಂಕ್ ಯು ಸಂತೋಷ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಂತೆ. ನೋಡ್ತಾ ಇದ್ದೀರಾ, ಆ ಒಬ್ಬ ಶಿಕ್ಷಕ ಮಾಡಿದಂತ ಎಡವಟ್ಟಿಗೆ ಇವತ್ತು ಪೋಷಕರು ಅವಮಾನ ಮಾಡಿದ್ದಾರೆ ಆ ಮಕ್ಕಳಿಗೋಸ್ಕರ. ಸೊ ಹೀಗಾಗಿ ಅವರನ್ನ ಕಳಿಸೋದಿಲ್ಲ ನಾವು ಶಾಲೆಗೆ, ಆ ಶಿಕ್ಷಕ ಬೇರೆ ಕಡೆ ವರ್ಗಾವಣೆ ಆಗುವವರೆಗೂ ಅಂತ ಈಗ ಆಲ್ರೆಡಿ ಹೆಡ್ ಮಾಸ್ಟರ್ಗೆ, ಬಿಇಒಗೆ, ಡಿಡಿಪೈಗೆ ಎಲ್ರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಆ ಶಿಕ್ಷಕ ಮತ್ತೆ ಬಂದ್ರೆ ಗ್ಯಾರಂಟಿ ನಮ್ಮ ಮಕ್ಕಳನ್ನಂತೂ ಸೇರ್ಸಲ್ಲ, ನಾವು ಬೇರೆ ಕಡೆ ಸೇರ್ಸ್ಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಶಿಕ್ಷಕನನ್ನ ಬೇರೆ ಶಾಲೆಗೆ ವರ್ಗಾವಣೆ ಮಾಡ್ತೀನಿ ಅಂತ ಈಗ ಆಲ್ರೆಡಿ ಒಂದ್ ಕಡೆ ಬಿಇಒ ಹೇಳಿರುವಂತದ್ದು, ಶಿಕ್ಷಕನನ್ನ ಬೇರೆ ಶಾಲೆಗೆ ವರ್ಗಾವಣೆ ಮಾಡ್ತೀವಿ, ಸ್ವಲ್ಪ ದಿನ ಟೈಮ್ ಕೊಡಿ, ಕೂಡಲೇ ಈ ಬಗ್ಗೆ ಕ್ರಮವನ್ನ ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ದಾರಂತೆ. ಯಾಕೆಂದ್ರೆ ಪೋಷಕರೆಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಸನದ ಡಿಡಿಪಿಐ ಪ್ರಕಾಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತೀವಿ. ಸರಿ ಓಕೆ, ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ವಾ, ಅವಮಾನ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ, ಸರಿ ಓಕೆ, ಆ ಶಿಕ್ಷಕನನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಕೂಡಲೇ ಕ್ರಮವನ್ನ ಕೈಗೊಳ್ತೀವಿ ಅಂತ ಡಿಡಿಪಿಐ, ಹಾಸನದ ಡಿಡಿಪಿಐ ಪ್ರಕಾಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಗ್ರಾಮದ ಪೋಷಕರು, ಮಕ್ಕಳ ಪೋಷಕರೆಲ್ಲರೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ನಾವು ಸಸ್ಪೆಂಡ್ ಮಾಡಿದ್ವಿ, ಸಸ್ಪೆಂಡ್ ಮಾಡಿದ್ಮೇಲೆ ಅವರು ಕೆಇಟಿಗೆ ಹೋಗಿ ಅವ್ರ ಸಸ್ಪೆನ್ಷನ್ ಮೇಲೆ ಸ್ಟೇ ತಂದಿದ್ದಾರೆ. ಹಾಗಾಗಿ ಈಗ ಕೋರ್ಟ್ ಆರ್ಡರ್ ಇರೋದ್ರಿಂದ ನಾವು ಅವರನ್ನು ಅದೇ ಶಾಲೆಯಲ್ಲಿ ಮುಂದುವರಿಸಬೇಕಾಗಿದೆ. ಆ ಕೋರ್ಟ್ ಆರ್ಡರ್ನ ನಾವು ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ, ಹಾಗಾಗಿ ಅಲ್ಲಿ ಮುಂದುವರಿಸಬೇಕಾಗಿದೆ. ಬಟ್ ಅಲ್ಲಿ ಆ ಪೋಷಕರು ಕೂಡ ಆ ಟೀಚರ್ ಅಲ್ಲಿ ಮುಂದುವರಿಲಿಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ಅಲ್ಲಿನ ಬಿಇಒಗೆ ಹೇಳಿದ್ದೇನೆ, ತಕ್ಷಣ ನಾಳೆಯಿಂದನೇ ಅವರನ್ನು ಬೇರೆ ಶಾಲೆಗೆ ನಿಯೋಜನೆ ಮಾಡಲಿಕ್ಕೆ ಹೇಳಿದ್ದೇನೆ, ತಕ್ಷಣದಿಂದಲೇ ಅವರನ್ನು ನಾವು ಬೇರೆ ಶಾಲೆಗೆ ನಿಯೋಜನೆ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಧಿಕಾರಿಗಳು. ಮೋಸ್ಟ್ ಪ್ರಾಬಬ್ಲಿ ಇವ್ರಿಗೆ ಸ್ವಲ್ಪ ತಳ್ಳಿರ್ತಾರೆ, ಅದಕ್ಕೆ ಇವರು ಸೈಲೆಂಟ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಡಾಕ್ಟರ್ ಪದ್ಮಿನಿ ಹೆಸರಲ್ಲಿ 3 ಪರವಾನಗಿಯನ್ನ ಪಡೆದುಕೊಳ್ಳಲಾಗಿರುವಂತದ್ದು, ಪರವಾನಗಿಯನ್ನ ಪಡೆದು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟವನ್ನ ಮಾಡಲಾಗಿದೆ. ಶಿಕ್ಷಕ, ಇಂಜಿನಿಯರು ಎಲ್ಲರೂ ಇಲ್ಲಿ, ವೈದ್ಯರೇ ಎಲ್ಲರೂ ಇಲ್ಲಿ, ಡಾಕ್ಟ್ರೇ ಯಾರ್ಯಾರು ಜೀವ ತೆಗಿತಾರೋ ಏನೋ, ಇವರೆಲ್ಲ 8ನೇ ತರಗತಿ ಓದಿರುವವರು ಸಹ ಇಲ್ಲಿ ವೈದ್ಯ ಒಬ್ಳು, 8ನೇ ತರಗತಿ ಓದಿರುವಂತ ಚಾಂದಿನಿ ಕೂಡ ವೈದ್ಯ ಆಗಿದ್ದಾಳೆ, ಧನ್ವಂತರಿ ಕ್ಲಿನಿಕ್ ನಲ್ಲಿರುವಂತ ನಕಲಿ ವೈದ್ಯ ಚಾಂದಿನಿ. ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್, ಮತ್ತೆ ನಿಮ್ಮ ಮುಂದೆ 10 ಗಂಟೆಯ ನ್ಯೂಸ್ಗೆ ಹಾಜರಾಗ್ತೀನಿ. ಈಗ ಕರೋನಾ ವಿಷಾಹುತಿ ಪ್ರಸಾರ ಆಗುತ್ತೆ, ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.